ಒಂದು 350 ಕ್ಕೂ ಹೆಚ್ಚು ಜನ ಈ ಒಂದು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿ ಜನತಾ ದಳದ ಎಲ್ಲ ಕಾರ್ಯಕರ್ತರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆದರು ಅವರನ್ನ ಪರಿಪಾಲಿಸಬೇಕಾಯಿತು ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೋಬೇಕಾಯಿತು ನಾನು ನಿಮ್ಮ ಲೋಕಸಭಾ ಕ್ಷೇತ್ರದ ಸದಸ್ಯರಂತ ಸುರೇಶ್ ಅವರು ಉಚ್ಚಪ್ಪನವರು ನಾವೆಲ್ಲ ಅಲ್ಲಿ ಕೂತ್ಕೊಂಡು ಅವರನ್ನ ಸೇರ್ಪಡೆ ಮಾಡಿ ನಾನು ಇಲ್ಲಿಗೆ ಬಂದಿದ್ದೇನೆ ಬರಕ್ಕಿನ ಮುಂಚಿತವಾಗಿ ಪಕ್ಕದ ವಾರ್ಡ್ ಮೀಟಿಂಗ್ ಕೂಡ ಹೋಗಿದೆ ಇಲ್ಲಿ ನಮ್ಮ ಮುಖಂಡಗಳು ಎಂಪಿ ಎಂಎಲ್ಸಿಗಳು ನಮ್ಮ ಹಿರಿಯರೆಲ್ಲ ಕೂಡ ಇವತ್ತು ಇದ್ದಾರೆ ಅವರಿಗೆಲ್ಲ ಎಲೆಕ್ಷನ್ ಮಾಡಿ ಆಯ್ತಾ ನೀ ಸುತ್ತೆ ಬಿಡ ಸುಮ್ಮನೆ ಬಿಡ ಇಲ್ಲಿ ಬಿಡ सुवर्णवकाश क्षेत्र मत कांग्रेस शासक आय्के दवकाश ಯಡಿಯೂರಪ್ಪ ಮೋದಿ ವಿಚಾರ ಏನು ಪ್ರಶ್ನೆ ಮಾಡಬೇಕಾದಿಲ್ಲ ಈಗ ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಮಾಡಿದಂತ ನಿಮ್ಮ ಮತವನ್ನ ಮಾರ್ಕೊಂಡಂತ ಒಬ್ಬ ಎಂಎಲ್ಎ ಆಗಿದ್ದವನ ತಿರುಗಾ ಆಯ್ಕೆ ಮಾಡಬೇಕಾ ಬೇಡವಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ನಿಮ್ಮ ಮತನ ನೀವು ಯಾರು ಹೇಳದೆ ಕೇಳದೆ ಮಾರ್ಕೊಂಡಿದ್ದಾರಲ್ಲ ಅವರಿಗೆ ಸರಿಯಾದ ಬುದ್ಧಿಯನ್ನ ಕಲಸಿ ಮತ್ತೆ ಒಂದು ಹೆಣ್ಣುಮಗಳನ್ನ ವಿದ್ಯಾವಂತ ಹೆಣ್ಣುಮಗಳನ್ನ ನೊಂದಂತ ಹೆಣ್ಣುಮಗಳನ್ನ ಬೆಂದಂತ ಹೆಣ್ಣುಮಗಳನ್ನ ಕಾಂಗ್ರೆಸ್ ಪಕ್ಷ ಆಯ್ಕೆ ಮಾಡಿದೆ ತಾವು ದೇವಿಟ್ಟು ತವೆಲ್ಲ ಒಗ್ಗಟ್ಟಿನಿಂದ ಎಲ್ಲ ಜನತಾ ದಳದವರನ್ನ ಬಿಜೆಪಿ ಅವರನ್ನ ಎಲ್ಲರನ್ನು ಭೇಟಿ ಮಾಡಿ ಕಾಂಗ್ರೆಸ್ ಅವರಿಗೆ ಎಲ್ಲ ಮತದಾರರನ್ನು ಭೇಟಿ ಮಾಡಿ ಅವರಿಗೆ ಮನವಿ ಮಾಡ್ಕೊಂಡು ನಮಗೆ ಮತ್ತೆ ಒಂದು ಅವಕಾಶವನ್ನ ಮಾಡ್ಕೊಡಿ ನಮ್ಮ ನಿಮ್ಮ ಮತದಾರ ಗೌರವವನ್ನ ಸ್ವಾಭಿಮಾನವನ್ನ ನಾವು ಉಳಿಸಿಕೊಳ್ಳುತ್ತೇವೆ ಅಂತ ಹೇಳಿ ನೀವೆಲ್ಲರೂ ಕೂಡ ಭೇಟಿ ಮಾಡಬೇಕು ಯಾರು ಈಗ 40 ಎಷ್ಟು ಬಂದಿದೆ 35 ಬೂತು 35 ಬೂತಲ್ಲೂ ಕೂಡ ಕನಿಷ್ಠ ಒಂದು 15 20 ಜನ ಕಾರ್ಯಕರ್ತರು ಮನೆಮನೆಗೆ ಹೋಗಿ ಭೇಟಿ ಮಾಡಿ ಅಂತ ಮಾತಾಡಿ ಅವರಿಗೆ ಮನವರಿಕೆ ಓಡಿಸುತ್ತ ಕೆಲಸ ಮಾಡಬೇಕು ಬಿಜೆಪಿ ಕಾರ್ಯಕರ್ತರಿಗೆ ಆರ್ಎಸ್ಎಸ್ ಕಾರ್ಯಕರ್ತರಿಗೆ ಎಲ್ಲರೂ ಕೂಡ ಇರುವಂತ ಕ್ಯಾಂಡಿಡೇಟ್ ನ ಸೋಲಿಸಬೇಕು ಬಿಜೆಪಿ ಕ್ಯಾಂಡಿಡೇಟ್ ನ ಸೋಲಿಸಬೇಕು ಅನ್ನೋದಿದೆ ದಳದವರಿಗೂ ಸೋಲಿಸಬೇಕು ಅಂತಿದೆ ಆದ್ರಿಂದ ನೀವು ಏನು ಸಂಕೋಚ ಪಡದೆ ನೀವೆಲ್ಲರೂ ಕೂಡ ಬೆಂಡಿ ಮಾಡುವಂತ ಕೆಲಸ ಮಾಡಬೇಕು ಅಂತ ಅದಕ್ಕೆ ನಾನು ಹೇಳ್ತಾ ಇರೋದು ಮತದಾರರು ಕೂಡ ಅವರ ಮತವನ್ನ ಅವರು ಹೇಳದೆ ಕೇಳದೆ ಅವರು ಕೊಟ್ಟಂತ ಮತವನ್ನ ಮಾರ್ಕೊಂಡಿರೋದನ್ನ ಯಾವ ಮತದಾರರು ಕೂಡ ಒಪ್ಪುವುದಿಲ್ಲ ಇದನ್ನ ತಾವು ಮನವರಿಕೆ ಮಾಡಿ ನಮ್ಮ ಅಭ್ಯರ್ಥಿನ ಗೆಲ್ಲಿಸಬೇಕು ನೀವೇ ಅಭ್ಯರ್ಥಿ ಅಂತ ತಿಳ್ಕೊಂಡು ನೀವು ಮಾಡಬೇಕು ನಿಮ್ಮೆಲ್ಲ ಕಷ್ಟ ಸುಖಕ್ಕೆ ನಾನು ಇದ್ದೇನೆ ನಿಮ್ಮ ಲೋಕಸಭಾ ಸದಸ್ಯರು ಇಲ್ಲಿ ಸುರೇಶ್ ಇದ್ದಾರೆ ಮೊನ್ನೆ ಓದುವಾಗ 5-6 ದಿನದಿಂದ ಬಂದಿದ್ದೆ ಯಾರ ಕಂಪ್ಲೇಂಟ್ ಹೇಳಿದ್ರು ತಕ್ಷಣ ಎಲೆಕ್ಷನ್ ಕಮಿಷನ್ ಗೆ ಕಂಪ್ಲೇಂಟ್ ಬರ್ದು ಇನ್ಸ್ಪೆಕ್ಟರ್ ಎಲ್ಲ ಪೋಸ್ಟ್ ಟ್ರಾನ್ಸ್‌ಫರ್ ಮಾಡ್ಸಿದ್ದೀನಿ ಅವರಿಗೆ ಕೋಪಾನೇ ಅವರಲ್ಲೇ ಇದ್ದಾರೆ ಸೋ ಇನ್ನು ಏನೇನಿದೆ ತಾವೇನು ಎದುರುಕೊಳ್ಳಬೇಕಾದಿಲ್ಲ ಇದನ್ನ ನಾನು ಆಲೆ ಹೇಳಿದ್ದೇನೆ ನಮ್ಮ ಕನಕಪುರ ಕ್ಷೇತ್ರದಲ್ಲಿ ನಾವು ಯಾವ ರೀತಿ ಗಮನ ಇಟ್ಕೊಂಡಿದ್ದೇವೆ ಇಲ್ಲಿಂದ ನನ್ನ ಕನಕಪುರಕ್ಕೆ 50 ಕಿಲೋಮೀಟರ್ ದೂರ ಹೋಗಬೇಕು ನನ್ನ ಮನೆ ಇಲ್ಲಿಂದ ಬರೀ ಒಂದು 4-5 ಕಿಲೋಮೀಟರ್ ಇದೆ ಸೋ ಯಾವಾಗ ಬೇಕಾದರೂ ನನ್ನನ್ನ ಸುರೇಶ್ ಅವರನ್ನ ಇಬ್ಬರನ್ನು ಬಂದು ಭೇಟಿ ಮಾಡಿ ನಿಮ್ಮ ಸಮಸ್ಯೆನ ಬಗೆಹರಿಸಿಕೊಳ್ಳಬೇಕು ನಿಮ್ಮ ಜೊತೆ ಇದ್ದೀನಿ ಇಷ್ಟು ಮಾತ್ರ ಹೇಳ್ತೀನಿ ತಾವೆಲ್ಲ ಈ ಒಂದು ಅವಕಾಶನ ಇಡೀ ರಾಷ್ಟ್ರಕ್ಕೆ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶ ಕಳಿಸಬೇಕು ಆ ಕೆಲಸ ನೀವೆಲ್ಲ ಮಾಡಬೇಕು ನಮ್ಮ ನಾಯಕರುಗಳೆಲ್ಲ ನಿಮ್ಮ ಜೊತೆ ಇರ್ತಾರೆ ನಿಮ್ಮ ಸಂಪರ್ಕ ಬೆಳೆಸಿಕೊಳ್ಳುತ್ತಾರೆ ಈ ಚುನಾವಣೆಯಲ್ಲಿ ನಮ್ಮ ಲೀಡರ್ಗಳು ಒಂದು ಉತ್ತಮವಾದಂತ ಬಾಂಧವ್ಯನ ಬೆಳೆಸಿಕೊಳ್ಳುವಂತದ್ದು ನೀವು ನಾಯಕರಾಗಲಿಕ್ಕೆ ಒಂದು ಅವಕಾಶ ಇದೆ ಇದನ್ನು ಉಪಯೋಗಿಸಿಕೊಳ್ಳಿ ಅಂತ ಹೇಳಿ ತಮ್ಮ ಪ್ರಾಸ್